ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅನ್ಕೊಂಡಿನಿ. ಬನ್ನಿ, ಇವತ್ತಿನ ಹೊಸ ವ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಫ್ರೆಂಡ್ಸ್. ಹಾಗೆ ಇವತ್ತಿನ ವ್ಲಾಗ್ ಕೂಡ ಶೇರ್ ಮಾಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ನಾನಿವಾಗ ರೆಡಿಯಾಗಿ ಮದುವೆಗೆ ಹೋಗ್ತಾ ಇದ್ದೀನಿ. ಅದು ಈಗ ಟೈಮ್ ಬಂದು 9 ಗಂಟೆ ಆಯಿತು. ನಮ್ಮ ಅಕ್ಕನ ಮನೆ ಇದೆಯಲ್ಲ ಹಳದಿಪುರ, ಅಕ್ಕನ ಮನೆ ಪಕ್ಕದಲ್ಲಿ ಒಂದು ಹುಡುಗಿದು ಇವತ್ತು ಮದುವೆ ಆಯ್ತಾ. ಅಕ್ಕನ ಮನೆಗೆ ಹೋದವಾಗೆಲ್ಲ ಅವ್ರ ಮನೆ ಹೋಗಿ ಪರಿಚಯ ಆಗಿದೆ ಹುಡುಗಿದು. ಹಾಗಾಗಿ ನನಗೆ ಫೋನ್ ಮಾಡಿ ಹೇಳಿದ್ರು ಇವತ್ತು ನನ್ನ ಮದುವೆ ಬಾ ಅಂತ ಹೇಳಿದರು. ಹಾಗಾಗಿ ಇವಾಗ ಮದುವೆಗೆ ಹೊರಟಿದ್ದೆ ನಾನು. ಅವ್ರ ಮನೇಲಿ ಅಂದರೆ ಅವ್ರ ಅಕ್ಕ ತಂಗಿಯರಲ್ಲಿ ಇವಳು ತಂಗಿನ, ಹಾಗಾಗಿ ಅವಳದು ಮದುವೆ ಲಾಸ್ಟು. ಹಾಗಾಗಿ ಇವಾಗ ಮದುವೆಗೆ ಹೋಗ್ತಾ ಇದ್ದೀನಿ. ಹಳದಿಪುರದಲ್ಲಿ ಜೋಗಿನಿ ಕಟ್ಟೆ ಹಾಲಲ್ಲಿ ಮದುವೆ. ಹಾಗಾಗಿ ಹೋಗೋದಕ್ಕೆ ತುಂಬ ಸಮಯ ಬೇಕು ನೋಡಿ. ಬೈಕಲ್ಲಿ ಹೋಗ್ತಾ ಇಲ್ಲ ನಾನು, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಮದುವೆ ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ. ಹಾಗೆ ನನಗೆ ಈಗ ಬಸ್ ಟೈಮ್ ಆಗಿದೆಯಾ, ಬಸ್ ಬರ್ತಾ ಇದೆ. 9 ಗಂಟೆ ಹತ್ರ ಬಂತು. ಹಾಗೆ 1 ಅವರ್ಗೆ ಹೋಗಿ ಸಿಗ್ತೇನೆ. 1 ಅವರ್ಗೆ ಹೋಗೋದಕ್ಕೆ ಒಂದು 10-ರಿಂದ 10:30 ಆಗ್ಬೋದು. ಈಗ 9 ಗಂಟೆ ಆಯ್ತಷ್ಟೇ. ಹಾಗಾಗಿ ಬನ್ನಿ ಹೋಗುವಾಗ ಸಹ ಇವತ್ತಿನ ಮದುವೆ ಹೇಗೆಲ್ಲ ಆಗುತ್ತೆ, ಮತ್ತು ಅಲ್ಲಿ ವಿಶೇಷ ಅಡುಗೆಗಳಾಗಿರ್ಬೋದು, ಹೀಗೆ ಎಲ್ಲನೂ ನೋಡೋಣ. ಬನ್ನಿ. ಹೊರಟಿತ್ತು 9 ಗಂಟೆಗೆ, ಇಲ್ಲಿ ಬಂದಿದ್ದು 10 ಕಾಲ ಆಯ್ತಾ. ಹಾಗೆ ನಾನು ಅಲ್ಲಿ ಮಾತಾಡ್ತಾ ಇರುವಾಗಲೇ ಬಸ್ ಬಂದುಬಿಡ್ತು. ಹಾಗೆ ಸೀದಾ ಬಸ್ಸಿಗೆ ಬಂದೆ. ಮಾತಾಡಿದ್ದು ಕರೆಕ್ಟ್ ಆಗಿದ್ದಿಲ್ಲ ಅಂತ ಗೊತ್ತಿಲ್ಲ. ನಾವು ಹೋಗ್ಬೇಕಾದದ್ದು ಹಳದಿಪುರ ಅಲ್ವಾ, ಹಾಗಾಗಿ ಇಲ್ಲಿಂದ ಕುಮಟೆ ಬಸ್ ಹತ್ತಿ ಹಳದಿಪುರ ಅಲ್ಲಿ ಇಳಿದು ಆಮೇಲೆ ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಹೋಗಬೇಕು. ಹಾಗೆ ಈಗ ನಾನು ಪ್ರೆಸೆಂಟೇಷನನ್ನು ತಗೊಳೋದಕ್ಕೆ ಬಂದಿದ್ದೀನಿ. ಹೈವೇ ಪಕ್ಕನೇ ಇರೋದು ಶ್ರೀ ಗಣೇಶ ಮೆಟಲ್ಸ್ ಬಂದಿದ್ದೀನಿ. ಇದಾ ಇದ್ರಲ್ಲಿ ಮತ್ತೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಸಿಗೋದಿಲ್ವಾ? ಇದು 450. ಹಾಗೆ ಫ್ರೆಂಡ್ಸ್, ನಾನು ಪ್ರೆಸೆಂಟೇಷನ್ ತಗೊಂಡಿದ್ದಾಯ್ತು. ಈಗ ಮತ್ತೆ ಕುಮಟಾ ಬಸ್ಸಿಗೆ ಹೋಗ್ಬೇಕಲ್ಲ, ಹಂಗಾಗಿ ವೇಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ನಂದು ಪ್ರೆಸೆಂಟೇಷನ್ ತಗೊಂಡಿದ್ದಾಯ್ತು. ಮತ್ತೆ ಇಲ್ಲಿಂದ ನಾವು ಹಳದಿಪುರಲ್ಲಿ ಹೋಗ್ಬೇಕಾಗಿತ್ತು. ಹಾಗಾಗಿ ಕುಮಟಾ ಬಸ್ ಹತ್ತಿ ಅಲ್ಲಿಂದ ಹಳದಿಪುರ ಸ್ಟಾಪ್ ಮಾಡಿ ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಈಗ ಅತ್ತೆ ಬರೋರು ಇದ್ದಾರೆ, ಅವರಿಗೋಸ್ಕರ ಕಾಯ್ತಾ ಇದ್ದೇನೆ. ಅವ್ರು ಬಂದಾದಂದ್ರೆ ನಾವು ಕುಮಟಾ ಬಸ್ಸಿಗೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಹಡಿನ ಬಳದಿಂದ ಅತ್ತೆಯನ್ನು ಕೂಡ ಬಂದರು. ಹಾಯ್ ಮಾಡಿ ಅತ್ತೆ. ಹಾಯ್. ನಾವು ಆಟ ಮಾಡ್ಕೊಂಡ್ವಿ ಮತ್ತು ಜೋಗಿನಿ ಕಟ್ಟೆ ಕಲ್ಯಾಣ ಮಂಟಪಕ್ಕೆ ಬಂದು ಮುಟ್ಟಿದ್ವಿ. ಹಾಗೆ ಈಗ ಬನ್ನಿ ಮದುವೆಗೆ ಹೋಗುವ. ಮತ್ತೆ ಇಲ್ಲಿ ದೇವಸ್ಥಾನನೂ ಇದೆ, ದೇವಸ್ಥಾನಕ್ಕೆ ಹೋಗಿ ಮದುವೆಗೆ ಹೋಗುವ. ಜನರೆಲ್ಲರೂ ಬರ್ತಾ ಇದ್ದಾರೆ ಅಂತ ಇದು ನೋಡಿ, ಮಹಾಲಕ್ಷ್ಮಿ ದಾಮೋದರ ಗೋಪಾಲಕೃಷ್ಣನ ದೇವಸ್ಥಾನನ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಹೋಗುವ.
ಅಕ್ಕ. ಹಾಯ್ ಮೇಡೆ, ಹಾಯ್. Thank you.
ಓಕೆ ಫ್ರೆಂಡ್ಸ್, ಮದುವೆ ಎಲ್ಲ ಮುಗಿಸಿ, ಹಾಗೆ ಊಟ ಎಲ್ಲ ಮುಗಿಸಿ ನಾವು ಈಗ ಮನೆಗೆ ಹೊರಡೋದಕ್ಕೆ ಹಳದಿಪುರ ಬಸ್ ಸ್ಟಾಪಲ್ಲಿ ಬಂದು ನಿಂತಿದ್ವಿ. ಹಾಗೆ ಇಲ್ಲಿಂದ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೋಸ್ಕರ ಆಗಿದ್ದರೆ ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ನಾಳೆ ಬ್ಲಾಗಲ್ಲಿ ಖಂಡಿತವಾಗಿ ಸಿಗ್ತೀನಿ. ಲಿವರ್ ಮೊಟ್ಟೆ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್.